ಉಡುಪಿಯ ಆದರ್ಶ ಆಸ್ಪತ್ರೆಯ ವತಿಯಿಂದ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಉಡುಪಿ ಕಾರ್ಕಳ ಬ್ರಹ್ಮಾವರ ಕುಂದಾಪುರ ಮತ್ತು ಬೈಂದೂರು ತಾಲೂಕಿನ ಒಟ್ಟು 20 ಮಂದಿ ನಿವೃತ್ತ ಶಿಕ್ಷಕರನ್ನು ಆದರ್ಶ ಶಿಕ್ಷಕ ಪ್ರಶಸ್ತಿ ಕೊಟ್ಟು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಉಡುಪಿ ಶಾಸಕ ರಘುಪತಿ ಭಟ್ ಪ್ರತಿಯೊಬ್ಬರ ಜೀವನದಲ್ಲಿ ಶಿಕ್ಷಕರು ಒಂದಲ್ಲ ಒಂದು ರೀತಿಯಲ್ಲಿ ಪ್ರಭಾವವನ್ನು ಬೀರುತ್ತಾರೆ. ಡಾಕ್ಟರ್ ಚಂದ್ರಶೇಖರ್ ಅವರು ತಮ್ಮ ಜವಾಬ್ದಾರಿಯನ್ನು ಅರಿತು ಸಮಾಜವನ್ನು ರೂಪಿಸುವ ಶಿಕ್ಷಕರನ್ನು ಇವತ್ತು ಸನ್ಮಾನಿಸಿದ್ದಾರೆ. ಶಿಕ್ಷಕರು ಅನ್ನುವಂತದ್ದು ವೃತ್ತಿಯಲ್ಲ, ಅದೊಂದು ಗೌರವ. ಇಂತಹ ಸನ್ಮಾನಗಳಿಂದ ಇನ್ನುಳಿದ ಶಿಕ್ಷಕರಿಗೂ ಉತ್ತಮವಾಗಿ ಕೆಲಸ ಮಾಡಲು ಪ್ರೇರಣೆ ಬರುತ್ತದೆ ಅಂತ ತಿಳಿಸಿದರು. ಶಿಕ್ಷಕರನ್ನು ಸನ್ಮಾನಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಭಟ್ ವೈ ಮಾತನಾಡಿ, ಪ್ರತಿಯೊಬ್ಬರಿಗೂ ತಮ್ಮ ಶಾಲಾ ದಿನಗಳಲ್ಲಿ ಏನನ್ನ ಕಲಿತಿದ್ದೇವೆ ಎನ್ನುವಂತದ್ದು ನೆನಪಿನಲ್ಲಿ ಇರದಿದ್ರೂ ಕೂಡ ನಮಗೆ ಕಲಿಸಿದ ಶಿಕ್ಷಕರು ಸದಾ ನೆನಪಿನಲ್ಲಿ ಇರ್ತಾರೆ ಅಂತ ತಮ್ಮ ಅನುಭವವನ್ನ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ವಿದ್ಯಾಂಗ ಉಪ ನಿರ್ದೇಶಕರಾದ ಎನ್ಎಚ್ ನಾಗೂರ್, ಆದರ್ಶ ಆಸ್ಪತ್ರೆ ಎಂಡಿ ಡಾಕ್ಟರ್ ಚಂದ್ರಶೇಖರ್, ವೈಸ್ ಚೇರ್ಮನ್ ವಿಮಲಾ ಚಂದ್ರಶೇಖರ್, ಶಿಕ್ಷಣಾಧಿಕಾರಿ ಜಾನ್ನವಿ ಮೊದಲಾದವರು ಉಪಸ್ಥಿತರಿದ್ದರು. ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಇದ್ದರೆ ಏನು ಬೇಕಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಬಹುದೊಡ್ಡ ಉದಾಹರಣೆಯಾಗಿ ನಿಲ್ಲುವವರು ಶ್ರೇಷ್ಠ ಶಿಕ್ಷಕ, ಶಿಕ್ಷಣ ತಜ್ಞ, ತತ್ವಜ್ಞಾನಿ, ಭಾರತದ ಮೊದಲ ಉಪರಾಷ್ಟ್ರಪತಿ ಡಾಕ್ಟರ್ ಸರ್ವೆಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನಾಚರಣೆ ಮಹೋತ್ಸವದ ಅಂಗವಾಗಿ ಅವರ ಭಾವಚಿತ್ರಕ್ಕೆ ಗೌರವಿಸುವಂತದ್ದು. ವೆಂಕಟೇಶ ಪ್ರಭುಗಳು 30 ವರ್ಷಗಳ ಕಾಲ ಕಾಯ ವಾಚ ಮನಸ ಶಿಕ್ಷಕರ ಬದ್ಧತೆಗಳನ್ನು ಅರಿತು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಸಹಶಿಕ್ಷಕರಾಗಿ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಮಾಡಿದಂತ ವೆಂಕಟೇಶ ಪ್ರಭುಗಳು ನಿವೃತ್ತ ಮುಖ್ಯೋಪಾಧ್ಯಾಯರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯರ್ತಾಳಿ ಬ್ರಹ್ಮಾವರ ತಾಲೂಕು. ಅದೇ ರೀತಿ ಸರ್ಕಾರಿ ಪ್ರೌಢಶಾಲಾ ವಿಭಾಗದಿಂದ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಶ್ರೀಮತಿ ಜಯಮಂಗಳ ನಾಯಕ್, ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆ ಮನೂರು ಇರತಕ್ಕಂತ ಎಚ್ ಹರಿಶ್ಚಂದ್ರ ಶೆಟ್ಟಿ 29 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಮಾಡಿದಂಥವರು. ಜಯಮಂಗಳ ಟೀಚರ್ ಅವರು 30 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಮಾಡಿದಂಥವರು. ಅದೇ ರೀತಿ ಶಿಕ್ಷಕ ಸೇವೆಯನ್ನು ಮಾಡಿ ಇದೀಗ ವಿಶ್ರಾಂತಿಯನ್ನು ವಿಶ್ರಾಂತ ಜೀವನದಲ್ಲಿ ಇರತಕ್ಕಂಥ ಶ್ರೀ ಎಚ್ ಹರಿಶ್ಚಂದ್ರ ಶೆಟ್ಟಿ ದೀನಬಂಧು ಅನುದಾನಿತ ಪ್ರಾಥಮಿಕ ಶಾಲಾ ಒಂದಾರು. ಅದೇ ರೀತಿ ಇವರ ಜೀವನದಲ್ಲಿ ಭಗವಂತ ನಿಮಗೆ ಸುಖ ಕ್ಷಾಮ ಶಾಂತಿ ನೆಮ್ಮದಿಯನ್ನು ಕಳುಹಿಸಲಿ ಎಂದು ಶ್ರೀಕೃಷ್ಣ ಮುಖ್ಯ ಪ್ರಾಣದಲ್ಲಿ ಪ್ರಾರ್ಥಿಸುತ್ತಾ ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಶುಭಾಶಯ ಶುಭಾಶಯ ಅಭಿನಂದನೆ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡು ಶ್ರೀಕೃಷ್ಣ ಪರಮಾತ್ಮ ನಿಮಗೆ ವಿಶ್ರಾಂತ ಜೀವನದಲ್ಲಿ ಆಯುರ ಆರೋಗ್ಯ ಭಾಗ್ಯ ಸನ್ಮಂಗಲವನ್ನು ಉಂಟು ಮಾಡಿ ನಿವೃತ್ತ ಗುರುವಂದದವರಿಗೆ ಅಭಿನಂದನೆ ಅಭಿನಂದನೆ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ, ವಂದನೆ ವಂದನೆ ಅಭಿನಂದನೆ. ನಿಮ್ಮೆಲ್ಲರಿಗೂ ವಿಶ್ರಾಂತ ಜೀವನದಲ್ಲಿ ಭಗವಂತ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕರುಣಿಸಲಿ ಎಂದು ಶ್ರೀಕೃಷ್ಣ ಮುಖ್ಯ ಪ್ರಾಣದಲ್ಲಿ ಪ್ರಾರ್ಥಿಸಿಕೊಂಡಿದ್ದೇವೆ. ಪ್ರೀತಿಯ ವಂದನೆ ವಂದನೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಇದೀಗ ಒಂದು ಗುಂಪುಷ್ಠಿತ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಆದರ್ಶ ಆದರ್ಶ ಶಿಕ್ಷಕ ಗುರುಮಾತೆಯವರುಗಳಿಗೆ ವಂದನೆ ವಂದನೆ ಅಭಿನಂದನೆ ಅಭಿವಂದನೆ. ಶಿಕ್ಷಕ ದಿನಾಚರಣೆಯ ಆದರ್ಶ ಹಾಸ್ಪಿಟಲ್ ಅಲ್ಲಿ ಸುಮಾರು 20 ಜನ ಶಿಕ್ಷಕರನ್ನ ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮ, ವಿಶೇಷವಾಗಿ ಡಾಕ್ಟರ್ ಚಂದ್ರಶೇಖರ್ ಅವರು ಅವರ ಒಂದು ಜವಾಬ್ದಾರಿಯನ್ನ ಅರಿತು ಸಾಮಾಜಿಕ ಕಳಕಳಿಯಿಂದ ಈ ಸಮಾಜ ಅಭಿವೃದ್ಧಿ ಆಗಬೇಕಾದ್ರೆ ಗುರುಗಳು ಗೌರವಯುತವಾಗಿರಬೇಕು. ಯಾವ ಸಮಾಜದಲ್ಲಿ ಗುರುಗಳಿಗೆ ಗೌರವ ಸಿಗ್ತದ ಆ ಸಮಾಜ ಸ್ವಸ್ಥ ಸಮಾಜ ಅಂತ ಪರಿಗಣಿಸಿಕೊಂಡು ಗುರುಗಳಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮಗಳನ್ನು ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ ಮತ್ತು ಶಿಕ್ಷಕರನ್ನ ಗೌರವಿಸುವುದರಿಂದ ನಮಗೆ ಹೆಚ್ಚು ಗೌರವ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಲ್ಲರ ಜೀವನದಲ್ಲಿಯೂ ಒಬ್ಬನಲ್ಲ ಒಬ್ಬ ಶಿಕ್ಷಕ ಒಂದು ಮಹತ್ತರವಾದಂತಹ ಬದಲಾವಣೆಯನ್ನ ತಂದಿರ್ತಾನೆ, ನನ್ನನ್ನು ಸೇರಿದಂತೆ ಟೈಮಲ್ಲಿ. ಇದೊಂದು ಅಮೋಘವಾದ ಒಂದು ವಾತಾವರಣ ಅಂತ ಹೇಳ್ಬೋದು. ಅಂದ್ರೆ ನಿಮಗೆ 30 ವರ್ಷಕ್ಕೆ ಸರ್ವಿಸ್ ಆಗಿದೆ, ಸೊ ನೀವು ಯಾವ ಮಕ್ಕಳನ್ನ ನಿಮ್ಮ ಸಣ್ಣ ಮಟ್ಟದಲ್ಲಿ ಅವರಿಗೆ ನೀವು ತಿದ್ದಿದ್ದೀರಿ ತೀಡಿದ್ದೀರಿ, ಈಗ ಅವರೇ ನಮ್ಮ ಸಮಾಜದಲ್ಲಿ ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಇಟ್ಕೊಂಡು ನೋಡ್ಲಿಕ್ಕೆ ನಿಮಗೆ ಒಂದು ಸಿವಿಲೈಸೇಷನ್ ಅಂದ್ರೆ ಒಂದು ಜನರೇಷನ್ ಅನ್ನ ನೀವು ಹೇಗೆ ಬೆಳೆಸಿದ್ದೀರಿ ಅಂತ ನೋಡೋದಕ್ಕೆ ನಿಮಗೆ ನಿಮ್ಮ ಕಣ್ಣಲ್ಲಿ ನೋಡೋದಕ್ಕಾಗತ್ತೆ. ಸೊ ಇದೊಂದು ಈ ಒಂದು ಎಕ್ಸ್ಪೀರಿಯನ್ಸ್ ಟೀಚರ್ ಹುದ್ದೆಗೆ ಬಿಟ್ಟರೆ ಬೇರೆ ಯಾವುದೇ ಹುದ್ದೆಗೆ ಸಿಗುದಿಲ್ಲ ಅಂತ ಹೇಳಿಕ್ಕೆ ನನಗೆ ಒಂಥರ ಹೆಚ್ಚಾಗುತ್ತೆ. ಸೊ ಈಗ ಮುಂಚೆ ನನ್ನ ಬಗ್ಗೆ ಹೇಳಿದ್ರೆ ಈಗ ನಾನು ಇಲ್ಲಿ IAS ಆಗಿದ್ದೀನಿ ಅಂತ, ಇದಕ್ಕೆ ನನ್ನ ನಾನು ಈ ಪೊಸಿಷನ್ಗೆ ಬಂದು ಇಲ್ಲಿ ನಿಂತು ಮಾತಾಡ್ಲಿಕ್ಕೆ ಟೀಚರ್ಗಳ ರೋಲ್ ಈಸ್ ಮೋರ್ ದನ್ 100%. ಇವಾಗ ನಾನು ಎಲ್ಲೇ ಹೇಳಿದ್ರು ಇದನ್ನ ನಾನು ಮೇನ್ ಆಗಿ ಹೇಳ್ತೇನೆ, ನನ್ನ ಮಹತ್ವವಾಗಿತ್ತು. ಸೊ ಈಗ ನಾವು ನಮ್ಮ ಶಾಲೆ ಟೈಮಲ್ಲಿ ನಾವು ನೆನೆಸ್ಕೊಂಡ್ರೆ ಈ
ಪೈಥಾಗರಸ್ ಥಿಯರಿಯಂ ಇರ್ಬೋದು, ಯಾವುದೋ ಪದ್ಯ ಇರ್ಬೋದು, ಅದ್ಯಾವುದು ನಮ್ಮ ತಲೆಗೆ ಬರೋದಿಲ್ಲ. ನಮ್ಮ ತಲೆಗೆ ಆ ಟೀಚರ್ ಆ ತರ ಇದ್ರು, ಈ ಟೀಚರ್ ಇಷ್ಟು ಚೆನ್ನಾಗಿದ್ರು. ಯಾಕೆಂತ ಹೇಳಿದ್ರೆ ಕಳೆದ 10 ವರ್ಷದಿಂದ ನಾವು ಈ ಒಂದು ಶಿಕ್ಷಕ ದಿನಾಚರಣೆಯನ್ನ ಆದರ್ಶ ಆಸ್ಪತ್ರೆಯಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಎಷ್ಟೋ ಸರಿ ನಮಗೆ ಕೇಳಿದ್ದುಂಟು, ನೀವು ಆದರ್ಶ ಆಸ್ಪತ್ರೆಯವರು ಯಾಕೆ ಶಿಕ್ಷಕ ದಿನಾಚರಣೆಯನ್ನ ಆಚರಿಸ್ತೀರಿ ಅಂತ ಹೇಳಿದ್ರು. ಫಸ್ಟ್ ಬಿಗಿನಿಂಗ್ ಅಲ್ಲಿ ಅವರು ಕೇಳಿದ್ದು, ಆಗ ನಾನು ಹೇಳ್ತಾ ಇದ್ದೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂತ ಹೇಳಿದರೆ ಎಸ್ಪೆಷಲಿ ಪ್ರೈಮರಿ ಸ್ಕೂಲು ಮತ್ತು ಹೈಸ್ಕೂಲ್ ಅವರು ದೇ ಆರ್ ಶೇಪಿಂಗ್ ದ ನೇಷನ್ ಯಂಗ್ ಒನ್ಸ್. ಅಂದರೆ ನಮ್ಮ ವೈದ್ಯರಾಗಿ ನಾವು ಸಮಾಜ ಶಾಸ್ತ್ರವನ್ನು ನಾವು ಕಾಪಾಡ್ಕೊಳ್ತೇವೆ, ಬಟ್ ಆ ಒಂದು ಕೆಳಬಟ್ಟ ಅಂತ ನಾನು ಹೇಳೋದಿಲ್ಲ, ಪ್ರೈಮರಿ ಸ್ಕೂಲು ಮತ್ತು ಮಿಡ್ಲ್ ಸ್ಕೂಲಲ್ಲಿರೋ ಒಂದು ಶಿಕ್ಷಕ ಶಿಕ್ಷಕಿಯರು ಅವರು ಮಾಡ್ತಿರೋ ಕೆಲಸ ತುಂಬ ದೊಡ್ಡ ಕೆಲಸ.